ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್ ನಾನ್ ರಚನಿ ಹಾಗೆ ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇರೋ ಯುವಕ ನೋರ್ವನಿಗೆ ಆರ್ಥಿಕವಾಗಿ ನೆರವು ನೀಡೋ ಮೂಲಕ ಸುದೀಪ್ ಚಾರಿಟಬಲ್ ಸೊಸೈಟಿ ಮಾನವೀಯತೆ ಮೆರೆದಿದೆ ಮೈಸೂರಿನ ಕೋಟೆಯ ಇಪ್ಪತ್ತಾರು ವರ್ಷದ ಅಲೆಕ್ಸ್ ರಾಬರ್ಟ್ ಎರಡೂ ಕಿಡ್ನಿಗಳ ವೈಫಲ್ಯದಿಂದ ಇದ್ರು ಪ್ರತಿ ವಾರ ಡಯಾಲಿಸಿಸ್ ಹಾಗೂ ಬ್ಲಡ್ ಟ್ರಾನ್ಸ್ಫ್ಯೂಷನ್ಗೆ ಸಾವಿರಾರು ರೂಪಾಯಿ ಇತ್ತು ಬಡತನ ಕುಟುಂಬದಿಂದ ಬಂದಿರೋ ಅಲೆಕ್ಸ್ಗೆ ವೆಚ್ಚ ಭರಿಸೋದು ಬಹಳ ಕಷ್ಟವಾಗ್ತಾಯಿತು ಈಗ ಸುದೀಪ್ ಅವರ ಚಾರಿಟಬಲ್ ಸೊಸೈಟಿ ಆರ್ಥಿಕ ನೆರವನ್ನ ನೀಡ್ತಾ ಇದೆ ಅಲೆಕ್ಸ್ ರಾಬರ್ಟ್ ಹತ್ತೊಂಬತ್ತು ವರ್ಷದವರಾಗಿದ್ದಾಗಲೇ ಒಂದು ಕಿಡ್ನಿ ವೈಫಲ್ಯ ಕಂಡಿತು ಡಯಾಲಿಸಿಸ್ ಮಾಡಿಸಿಕೊಳ್ತಾ ಇದ್ರು ಈ ಬಡ ಕುಟುಂಬ ಒಂದಿಷ್ಟು ವರ್ಷ ಹೇಗೋ ತಾವೇ ಡಯಾಲಿಸಿಸ್ಗೆ ತಗುಲೋ ವೆಚ್ಚವನ್ನ ನಿಭಾಯಿಸಿತು ಎರಡು ಕಿಡ್ನಿ ವೈಫಲ್ಯ ಕಾಣಿಸಿಕೊಂಡು ಹಣಕಾಸಿನ ತೊಂದರೆ ಎದುರಾದಾಗ ಒಂದು ವರ್ಷದ ಹಿಂದೆ ನಟ ಸುದೀಪ್ ಅವರನ್ನ ಭೇಟಿ ಮಾಡಿ ತಮ್ಮ ಕಷ್ಟ ಹೇಳಿಕೊಂಡ್ರು ಸುದೀಪ್ ಮತ್ತು ತಂಡ ಅಲೆಕ್ಸ್ ರಾಬರ್ಟ್ಗೆ ಚಿಕಿತ್ಸೆ ಪಡಿಸ್ತಾ ಇರೋ ಮೈಸೂರಿನ ಕೆಆರ್ ಆಸ್ಪತ್ರೆಯಿಂದ ಸೂಕ್ತ ದಾಖಲೆಗಳನ್ನು ತರಿಸಿಕೊಂಡು ಪರಿಶೀಲನೆ ಮಾಡಿದ್ರು ನಟ ಸುದೀಪ್ ಅವರು ಅಲೆಕ್ಸ್ ದಾಖಲೆಗಳನ್ನು ಪರಿಶೀಲಿಸಿದ ನಂತರ ತಮ್ಮ ಕಿಚ್ಚ ಸುದೀಪ್ ಚಾರಿಟಬಲ್ ಸೊಸೈಟಿ ಅಧ್ಯಕ್ಷ ರಮೇಶ್ ಕಿಚ್ಚಿ ಅವರಿಗೆ ನೀಡಿದ ಮೇಲೆ ಡಯಾಲಿಸಿಸ್ ವೆಚ್ಚ ಸೊಸೈಟಿಯಿಂದಲೇ ನೀಡಲಾಗ್ತಾ ಇದೆ ಅಲ್ಲದೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ಗೆ ವಾರಕ್ಕೆ ಆರು ಸಾವಿರ ರೂಪಾಯಿ ಅಗತ್ಯವಿದೆ ಇಷ್ಟು ಹಣವನ್ನು ಆರು ತಿಂಗಳುಗಳ ಸೊಸೈಟಿ ವತಿಯಿಂದಲೇ ನೀಡಲು ಆಸ್ಪತ್ರೆಗೆ ಅಗ್ರಿಮೆಂಟ್ ಮಾಡಿಕೊಂಡಿರುವ ಮೂಲಕ ಬಡ ಕುಟುಂಬಕ್ಕೆ ಕಿಚ್ಚ ಸುದೀಪ್ ಚಾರಿಟಬಲ್ ಸೊಸೈಟಿ ನೆರವಾಗಿದೆ ಎರಡೂ ಕಿಡ್ನಿ ವೈಫಲ್ಯದಿಂದ ಬಳಲುತ್ತಾ ಇರೋ ಅಲೆಕ್ಸ್ ರಾಬರ್ಟ್ ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ ಇವರಿಗೆ ಚಿಕಿತ್ಸೆ ನೀಡ್ತಾ ಇರೋ ಡಾಕ್ಟರ್ ನರೇಂದ್ರ ಹಾಗೂ ಡಾಕ್ಟರ್ ಹಿಮಾಮಣಿ ಅವರೊಂದಿಗೆ ಮಾತನಾಡಿ ಡಯಾಲಿಸಿಸ್ ಹಾಗೂ ಬ್ಲಡ್ ಇಂಜೆಕ್ಷನ್ಗೆ ಬೇಕಾಗುವ ವೆಚ್ಚವನ್ನು ಆರು ತಿಂಗಳು ಕಾಲ ನಮ್ಮ ಸೊಸೈಟಿಯಿಂದಲೇ ನೀಡಲು ನಿರ್ಧರಿಸಿದ್ದೇವೆ ಒಂದು ವೇಳೆ ಇವರಿಗೆ ಕಿಡ್ನಿ ತಾಣ ಮಾಡೋರು ಸಿಕ್ಕರೆ ಅದರ ವೆಚ್ಚವನ್ನು ನಾವೇ ಭರಿಸ್ತೇವೆ ಇದು ನಟ ಕಿಚ್ಚ ಸುದೀಪ್ ಅವರ ಸೂಚನೆಯ ಮೇರೆಗೆ ನಾವು ಮಾಡ್ತಾ ಇರೋ ಕೆಲಸ ಕಾರ್ಯ ಅಂತ ಕಿಚ್ಚ ಸುದೀಪ್ ಚಾರಿಟಬಲ್ ಸೊಸೈಟಿಯ ಅಧ್ಯಕ್ಷರಾದಂತಹ ರಮೇಶ್ ಕಿಟ್ಟಿ ಅವರು ತಿಳಿಸಿದ್ದಾರೆ ಇನ್ನು ಇತ್ತ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳು ಈ ಕಾರ್ಯವನ್ನ ಕೃತಜ್ಞತೆಯಿಂದ ನೆನೀತಾ ಇದ್ದಾರೆ ಓಕೆ ಫ್ರೆಂಡ್ಸ್ ಇದಾಯಿತು ಈ ಕ್ಷಣದ ಕಿಚಾ ಸುದೀಪ್ ಅವರ ಅಪ್ಡೇಟ್ಸ್ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಲ್ಲ ಮಿಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಿಚಾ ಸುದೀಪ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಪಕ್ಕ ಕಿಚಾ ಸುದೀಪ್ ಫ್ಯಾನ್ಸ್ ಆಗಿರೋ ತಪ್ಪದ ವೀಡಿಯೋಗೂ ಒಂದು ಲೈಕ್ ಕಟ್ಟು ಆದಷ್ಟು ಇಸುದಿನ ಎಲ್ಲ ಕಡೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಲವ್ ಯೋರ್ ಬೈ